ಕಲ್ಚರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಷ್ಮಾ. 25 ವರ್ಷಗಳ ನಂತರ ಮತ್ತೆ ಖಾಕಿ ಬಲೆಯಲ್ಲಿ ಅಗ್ನಿ ಶ್ರೀಧರ್. ಶ್ರೀಧರ್ ಮೂರ್ತಿ ಭೂಗತ ಲೋಕಕ್ಕೆ ಬಂದಿದ್ದು ಹೇಗೆ, ಯಾಕೆ? ಅಗ್ನಿ ಶ್ರೀಧರ್ ಅಲಿಯಾಸ ಶ್ರೀಧರ್ ಮೇಲಿರೋ ಕೇಸ್ಗಳೆಷ್ಟು? ಪಾತಕಿಯ ಪಾತಕದ ಇತಿಹಾಸವೇನು? ಇದೇ ಈ ಹೊತ್ತಿನ ವಿಶೇಷ ರೌಡಿ ಶ್ರೀಧರ್. ನಿಮ್ಗೆಲ್ಲ ಸಾಹಿತಿ ಪ್ರಗತಿಪರ ಚಿಂತಕ ಅಗ್ನಿ ಶ್ರೀಧರ್ ಗೊತ್ತು, ಆದ್ರೆ ರೌಡಿ ಶೀಟರ್ ಅಗ್ನಿ ಶ್ರೀಧರ್ ಗೊತ್ತಾ? ಇವತ್ತಿಗೂ ಆತ ರೌಡಿ ಶೀಟರ್ ಅನ್ನೋದು ಗೊತ್ತಾ? ಗೊತ್ತಿಲ್ಲದಿದ್ರೆ ಆ ಸತ್ಯವನ್ನ ನಾವು ನಿಮ್ಗೆ ಇವತ್ತು ತೋರಿಸ್ತೀವಿ. ಅಷ್ಟಕ್ಕೂ ಶ್ರೀಧರ್ ಮೂರ್ತಿ ಅಲಿಯಾಸ ಶ್ರೀಧರ್ ಭೂಗತ ಜಗತ್ತಿಗೆ ಎಂಟ್ರಿ ಕೊಟ್ಟಿದ್ಯಾಕೆ? ಆತನ ಮೇಲಿರುವ ಕೇಸ್ಗಳೆಷ್ಟು? 25 ವರ್ಷದ ನಂತರ ಆತನ ಮನೆ ಮೇಲೆ ಖಾಕಿ ರೈಡ್ ಮಾಡಿದ್ಯಾಕೆ? ಈ ಎಲ್ಲವನ್ನು ತೋರಿಸ್ತೀವಿ ಇವತ್ತಿನ ಎಪಿಸೋಡ್ನಲ್ಲಿ. ಬೆಂಗಳೂರಿನ ಭೂಗತ ಲೋಕ ತಣ್ಣಗೆ ಮಲಗಿದ್ದ ಸಮಯವದ. ಯಾಕಂದ್ರೆ ನಟೋರಿಯಸ್ ಪಾತಕಿ ಜೈರಾಜ್ ಕೋರ್ಟ್ ಆವರಣದಲ್ಲಿ ಅಟ್ಟಹಾಸ ಮಾಡಿ 10 ವರ್ಷ ಶಿಕ್ಷೆಗೊಳಗಾಗಿ ಜೈಲು ಸೇರಿದ್ದ. ಇದೇ ವೇಳೆಯಲ್ಲಿ ಶಿವಮೊಗ್ಗದಿಂದ ಬಂದಿದ್ದ ವ್ಯಕ್ತಿಯೊಬ್ಬನ ಹವ ಭೂಗತ ಜಗತ್ತಿನಲ್ಲಿ ಶುರುವಾಗಿದ್ದ. ಆತ ಜೈರಾಜ್ ಸೀಟ್ನಲ್ಲಿ ವಿರಾಜಮಾನನಾಗಿದ್ದ. ಹೆಸರು ಕೊತ್ವಾಲ್ ರಾಮಚಂದ್ರ. ಇದು ಗೊತ್ತಾಗ್ತಾ ಇದ್ದಂತೆ ಜೈರಾಜ್ಗೋ ಕೊತ್ವಾಲ್ಗೋ ಇನ್ನಿಲ್ಲದ ದುಶ್ಮನಿ. ಕೊತ್ವಾಲ್ ಮೇಲೆ ಜೈರಾಜ್ ನಡೆಸಿದ ಅಟ್ಯಾಕ್ ಒಂದು ಫೇಲ್ಯೂರ್ ಆಗಿತ್ತು. ಇದರ ನಡುವೆಯೇ ಭೂಗತ ಲೋಕದ ಅಂಗಳದೊಳಗೆ ಮತ್ತೊಬ್ಬನ ಎಂಟ್ರಿ ಆಗಿತ್ತು. ಆತನ ಹೆಸರು ಶ್ರೀಧರ್ ಮೂರ್ತಿ ಅಲಿಯಾಸ್ ಶ್ರೀಧರ್ ಒರ್ಫ್ ಅಗ್ನಿ ಶ್ರೀಧರ್. ಶ್ರೀಧರ್ ಮೂರ್ತಿ ಮೂಲತಃ ಚನ್ನಪಟ್ಟಣದವನ. ಆತನ ತಮ್ಮ ಮಹಾರಾಣಿ ಕಾಲೇಜ್ ಬಳಿಯ ಬಾಯ್ಸ್ ಹಾಸ್ಟೆಲ್ನಲ್ಲಿದ್ದ. ಅದೊಂದು ದಿನ ಕೊತ್ವಾಲ್ ಹುಡುಗರು ಶ್ರೀಧರ್ ತಮ್ಮನಿಗೆ ಕ್ರಿಕೆಟ್ ಆಡೋ ವಿಚಾರದಲ್ಲಿ ಹೊಡೆದಿದ್ರು. ಹೀಗಾಗಿ ಶ್ರೀಧರ್ಗೆ ಕೊತ್ವಾಲ್ ಮೇಲೆ ಇನ್ನಿಲ್ಲದ ಕೋಪ. ಕೊತ್ವಾಲ್ ನನ್ನ ಹೊಡೀತೀನಿ ಅಂತ ತಿರುಗಾಡ್ತಾ ಇದ್ದ. ಈ ವೇಳೆಯಲ್ಲಿ ಆಟೋ ಓಡಿಸಿಕೊಂಡಿದ್ದ ಸೈಯದ್ ಅಮಾನ್ ಅಲಿಯಾಸ್ ಬಚ್ಚನ್ ಶ್ರೀಧರ್ಗೆ ಗೆಳೆಯನಾಗಿದ್ದ. ಹೀಗೆ ಕೊತ್ವಾಲ್ ವಿರುದ್ಧ ಕುದಿಯುತ್ತಿದ್ದ ಶ್ರೀಧರ್ಗೆ ಎಂಪಿ ಜೈರಾಜ್ನ ಪರಿಚಯವಾಗಿತ್ತ. ಜೈರಾಜ್ಗೋ ಕೊತ್ವಾಲ್ಗೋ ಇದ್ದ ದುಶ್ಮನಿ ಶ್ರೀಧರ್ಗೆ ಅರಿವಾಗಿದ್ದ. ಹೀಗಾಗಿ ಕೊತ್ವಾಲ್ನ ಬಗ್ಗೆ ಮಾಹಿತಿ ಕೊಡುವುದಾಗಿ ಶ್ರೀಧರ್ ತಿಳಿಸಿದ್ದ. ಇದರ ನಡುವೆ ಜೈರಾಜ್ ಬೆಂಗಳೂರಿನ ಕೋನಿಷ್ಕ ಹೋಟೆಲ್ ಬಳಿ ಕೊತ್ವಾಲ್ ಮೇಲೆ ಅಟ್ಯಾಕ್ ಮಾಡಿಸಿದ್ದ. ಆದ್ರೆ ಪ್ಲಾನಿಂಗ್ ಮಿಸ್ ಹೊಡೆದು ಕೊತ್ವಾಲ್ ಎಸ್ಕೇಪ್. ಆಗ ಆ ಅಟ್ಯಾಕ್ನ ಲೀಡ್ ಮಾಡಿದ್ದೆ ಸೈಯದ್ ಅಮಾನ್ ಅಲಿಯಾಸ್ ಬಚ್ಚನ್. ಹೇಗೋ ಬಚ್ಚನ್ನ ಹೈಡ್ ಆಗಬೇಕಿತ್ತು. ಇದಕ್ಕಾಗಿ ತುಮಕೂರು ಬಳಿಯ ತೋಟದ ಮನೆಯೊಂದನ್ನ ಆರಿಸಿಕೊಳ್ಳಲಾಗಿತ್ತು. ಇತ್ತ ಕೊತ್ವಾಲ್ಗೆ ಪೊಲೀಸರಿಂದ ತಪ್ಪಿಸಿಕೊಳ್ಳೋ ಅನಿವಾರ್ಯತೆ. ಆತನಿಗೆ ಬಚ್ಚನ್ನ ಸ್ಕೆಚ್ ಆಗ್ಲಿ ಶ್ರೀಧರ ಪ್ಲಾನ್ ಆಗ್ಲಿ ಗೊತ್ತಿರಲಿಲ್ಲ. ಹೀಗಾಗಿ ತಾನಲ್ಲಿ ಕೊಲೆ ಆಗ್ತೀನಿ ಅನ್ನೋ ಅರಿವೇ ಇಲ್ಲದೆ ಅಲ್ಲಿಗೆ ಎಂಟ್ರಿ ಕೊಟ್ಟಿದ್ದ. ಆದ್ರೆ ಇದೇ ಕೊತ್ವಾಲ್ಗೆ ಮುಳುವಾಗಿತ್ತು. ಅಲ್ಲಿ ಸ್ಕೆಚ್ ಆಗಿ ಅಗ್ನಿ ಶ್ರೀಧರ್ ಬಚ್ಚನ್ ಸೀತಾರಾಮ್ ಶೆಟ್ಟಿ ವರದಾ ಸೇರಿದಂತೆ ಇನ್ನುಳಿದವರು ಕೊತ್ವಾಲ್ನನ್ನ ಕೊಂದು ಹಾಕಿದ್ರು. ಹೆಣವನ್ನ ಅಲ್ಲೇ ಸುಟ್ಟು ಹಾಕಿದ್ರು. ಇದಾಗಿ 2 ತಿಂಗಳಾದ್ರೂ ಕೊತ್ವಾಲ್ ಮರ್ಡರ್ ಆದ ವಿಷಯ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಗೊತ್ತಿರಲಿಲ್ಲ. ನಂತರ ಅದ್ಯಾವುದೋ ಕೇಸ್ಗೆ ಸಂಬಂಧಿಸಿದಂತೆ ಪೊಲೀಸರು ಸೀತಾರಾಮ್ ಶೆಟ್ಟಿಯನ್ನ ಅರೆಸ್ಟ್ ಮಾಡ್ತಾರೆ. ಆತ ಎಲ್ಲವನ್ನ ಬಾಯಿ ಬಿಟ್ಟಿದ್ದ. ಅಲ್ಲಿಗೆ ಅಗ್ನಿ ಶ್ರೀಧರ್ ಬಚ್ಚನ್ ಸೇರಿದಂತೆ ಒಟ್ಟು 14 ಜನ ಅರೆಸ್ಟ್ ಆಗಿದ್ರು. ಈ ಕೇಸ್ನಲ್ಲಿ ಶ್ರೀಧರ್ ಜೈಲಲ್ಲಿದ್ದು ಬರೀ 1 ವರ್ಷ 8 ತಿಂಗಳು. ನಂತರ ಅದಿಹಾಗೋ ಈ ಕೇಸ್ನಿಂದ ಎಲ್ಲರೂ ಸ್ಕಿಪ್ ಆಗ್ತಾರೆ. ಅಲ್ಲಿಗೆ ಶ್ರೀಧರ್ ಸೇಡೋ ತೀರಿತ್ತು. ಆದ್ರೆ ರೌಡಿಸಂ ಅನ್ನೋದು ಎಣ್ಣೆ ಪಸೆ ಇದ್ದ ಹಾಗೆ. ಹೀಗಾಗಿ ರೌಡಿಸಂ ಬಿಟ್ಟರು ಅದು ಆತನನ್ನ ಬಿಡೋದಿಲ್ಲ. ಜೈಲಿಂದ ಹೊರಬರ್ತಾ ಇದ್ದಂತೆ ಬೆಂಗಳೂರಿನಲ್ಲಿ ರಿಯಲ್ ಎಸ್ಟೇಟ್ ಭೂಮ್ ಲ್ಯಾಂಡ್ ಮಾಫಿಯಾಗೆ ಸಂಬಂಧಿಸಿದಂತೆ ಅಲ್ಲಿ ಜೈರಾಜ್ ಜೊತೆಯಲ್ಲಿ ಶ್ರೀಧರ್ಗೆ ವೈಮನಸ್ಸು ಶುರುವಾಗಿದೆ. ಹೇಗೋ
ಲೋಕೋತ್ವಾಲ್ ಫಿನಿಶ್ ಆಗಿದ್ದ ಹೀಗಾಗಿ ಜೈರಾಜ್ ಅಟ್ಟಹಾಸ ಮಾಡುತ್ತಿದ್ದ ಇದರ ನಡುವೆ ಬೆಕ್ಕಿನ ಕಣ್ಣ ರಾಜೇಂದ್ರ ನೇತೃತ್ವದ ನಟೋರಿಯಸ್ ಟೀಮ್ ಜೈರಾಜ್ ಮೇಲೆ ಅಟ್ಯಾಕ್ ಮಾಡಿದ್ದ ಆದರೆ ಜೈರಾಜ್ ಮಿಸ್ ಆಗಿದ್ದ ಯಾವಾಗಿದ ಗೊತ್ತಾಯ್ತೋ ಶ್ರೀಧರ್ ಈ ಟೀಮ್ನ ಕಾಂಟ್ಯಾಕ್ಟ್ ಮಾಡ್ತಾನೆ ಆದರೆ ಜೈರಾಜ್ ಸುಲಭಕ್ಕೆ ಸಿಕ್ಕೋನಾಗಿರಲಿಲ್ಲ ಆಗಲೇ ಶ್ರೀಧರ್ಗೆ ಪರಿಚಯವಾಗಿದ್ದ ಮೊತ್ತಪ್ಪ ರೈ ಮುಂದೆ ಮುತ್ತಪ್ಪ ರೈ ಗ್ಯಾಂಗ್ ಜೈರಾಜ್ನ ಕತೆ ಮುಗಿಸುತ್ತೆ ಈ ಕೇಸ್ನಲ್ಲಿ ಅಗ್ನಿ ಶ್ರೀಧರ್ ಪಾತ್ರವಿರೋದಿಲ್ಲ ಆದರೆ ರೈ ಜೊತೆಗೆ ಗೆಳೆತನ ಮುಂದುವರೆದಿರುತ್ತೆ ಆಯಿಲ್ ಕುಮಾರ್ ಕಾರಣದಿಂದ ಉಂಟಾದ ಗೆಳೆತನವದ ಈ ವೇಳೆ ರೈ ಭೂಗತ ಲೋಕದ ಹಾಟ್ ಸೀಟ್ನಲ್ಲಿ ಕುಳಿತಿದ್ದವರು ಮುಂದೆ ರೈ ಜೊತೆಗೂ ಶ್ರೀಧರ್ ಮುನಿಸಿಕೊಂಡಿದ್ದಾನೆ ಸಿಟ್ಟಿಗೆದ್ದ ರೈ ಅದೊಂದು ದಿನ ಆತನ ಹತ್ತಿಗೆ ಸ್ಕೆಚ್ ಹಾಕಿದ್ರು ಅವರ ಅಣತಿಯಂತೆ ಪನ್ನಂಜೆ ರಾಜ ಕಾಟನ್ ಪೇಟೆ ಪುಷ್ಪ ಅಂಡ್ ಗ್ಯಾಂಗ್ ಮಾರುತಿ ಎಸ್ಟಿಎಂ ಕಾರ್ನಲ್ಲಿ ಬರ್ತಾ ಇದ್ದ ಶ್ರೀಧರ್ನನ್ನ ಟಾರ್ಗೆಟ್ ಮಾಡುತ್ತೆ ಆದ್ರೆ ಆವತ್ತು ಶ್ರೀಧರ್ ಆ ಕಾರ್ನಲ್ಲಿರಲಿಲ್ಲ ಬದಲಿಗೆ ಶ್ರೀಧರ್ನಂತೆ ಕಾಣ್ತಾ ಇದ್ದ ಆತನ ಬಲಗೈ ಬಂಟ ಪಾಂಡ್ಲೆ ಸೀನಾ ಬಲಿಯಾಗಿ ಹೋಗಿದ್ದ ಯಾವಾಗ ಇಂಥದ್ದೊಂದು ಘಟನೆ ನಡೆಯಿತೋ ಶ್ರೀಧರ್ ಚಿಗುರಿಕೊಂಡಿದ್ದ ಆತನ ಆರ್ಭಟ ಶುರುವಾಗಿತ್ತ ಅಕ್ಷರಶಃ ಅಲ್ಲಿ ಶ್ರೀಧರ್ ಅಟ್ಟಹಾಸ ಮಾಡಿದ್ದ ಕೇಸ್ ಮೇಲೆ ಕೇಸ್ ಆತನನ್ನ ಸುತ್ತಿಕೊಳ್ಳತೊಡಗಿದ್ದ ಈ ಎಲ್ಲದರ ನಡುವೆ ಅಂದು ಬೆಂಗಳೂರನ್ನ ಆಳ್ತಿದ್ದ ಮುತ್ತಪ್ಪ ರೈ ದೇಶವನ್ನೇ ತೊರೆದು ಹೋಗಿದ್ರು ಆಗ ಸೈಲೆಂಟ್ ಆಗಿ ಬೆಂಗಳೂರು ಭೂಗತ ಲೋಕವನ್ನ ತನ್ನ ತೆಕ್ಕೆಗೆ ತೆಗೆದುಕೊಂಡ ಆರೋಪ ಕೂಡ ಶ್ರೀಧರ್ ಮೇಲೆ ಇದೆ ಅದೇನ್ ಕತೆ ಹೇಳ್ತೀವಿ ಸಣ್ಣದೊಂದು ಬ್ರೇಕ್ನ ನಂತರ ಇವತ್ತೇನೋ ಲೇಖಕನಾಗಿ ಪ್ರಖ್ಯಾತಿ ಪಡ್ಕೊಂಡಿರಬಹುದು ಪ್ರಗತಿಪರ ಚಿಂತನೆಯಿಂದ ಹೋರಾಟದಿಂದ ಪ್ರವರ್ಧಮಾನಕ್ಕೆ ಬಂದಿರಬಹುದು ಆದರೆ ಅಂದು ಆತನದ್ದು ಕುಖ್ಯಾತಿ ಆತ ಏನೆಲ್ಲ ಮಾಡಬಾರ್ದು ಅದನ್ನೆಲ್ಲ ರೌಡಿಸಂ ದುನಿಯಾದಲ್ಲಿ ಮಾಡಿ ಮುಗಿಸಿದ್ದ ಅಷ್ಟಕ್ಕೂ ಆತ ಅಂದು ಮಾಡಿದ್ದೇನು ಮಾಡಿಸಿದ್ದೇನು ತೋರಿಸ್ತೀವಿ ನೋಡಿ ಇವತ್ತು ರೌಡಿ ಶೀಟರ್ ಅಗ್ನಿ ಶ್ರೀಧರ್ ಆವತ್ತು ರೌಡಿ ಶ್ರೀಧರ್ ಮೂರ್ತಿ ಭೂಗತ ಲೋಕದಲ್ಲಿ ಬುದ್ಧಿವಂತ ಅಂತಲೇ ಗುರುತಿಸಿಕೊಂಡಿದ್ದ ಆಸಾಮಿ ಈತ ಮಾಸ್ಟರ್ ಡಿಗ್ರಿವರೆಗೂ ಓದಿಕೊಂಡಿದ್ದ ಬ್ರಿಲಿಯಂಟ್ ಈತನ ಇಂಗ್ಲಿಷ್ ಸರಾಗ ಬುದ್ಧನ ಬೋಧನೆಯಿಂದ ಪ್ರಭಾವಿತನಾಗಿದ್ರು ಅಹಿಂಸೆಯೇ ಪರಮೋ ಧರ್ಮವಾಗಿತ್ತ ಶ್ರೀಧರ್ ಎಲ್ಲೇ ಹೋದರೂ ಬಚ್ಚನ್ ಸಾಥ್ ನೀಡ್ತಾ ಇದ್ದ ಒಂದೇ ಜೀವ ಎರಡು ದೇಹಗಳಂತಿದ್ದ ಜೋಡಿಯದ ಇದರ ನಡುವೆ ಈ ಟೀಮ್ಗೆ ಮತ್ತೊಬ್ಬ ಸೇರಿಕೊಂಡಿದ್ದ ಆತನ ಹೆಸರು ಬಲರಾಮ್ ಭೂಗತ ಜಗತ್ತು ಇವರನ್ನ ತ್ರಿಮೂರ್ತಿಗಳು ಅಂತಲೇ ಕರೆಯುತ್ತಿತ್ತ ಆದ್ರೆ ಬಲರಾಮ್ನನ್ನ ಜೈಲಲ್ಲೇ ರೈವಲರಿ ಗ್ಯಾಂಗ್ ಕೊಂದು ಹಾಕಿತ್ತ ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆಯೇ ಮುತ್ತಪ್ಪ ರೈ ಬೆಂಗಳೂರು ಬಿಟ್ಟು ವಿದೇಶದಲ್ಲಿ ಸೆಟ್ಲ್ ಆಗಿದ್ರು ಆಗ ಶ್ರೀಧರ್ನದ್ದೇ ಹವಾ ಸಿಲಿಕಾನ್ ಸಿಟಿಯಲ್ಲಿ ನಡೆಯುತ್ತಿದ್ದ ಅಂಡರ್ವರ್ಲ್ಡ್ ಆಪರೇಷನ್ಗಳು ಈತನ ನೆರಳಿನಲ್ಲಿಯೇ ನಡೆಯಿತಾಗಿತ್ತು ಅಂತ ಮಾಜಿ ಪಾತಕಿಗಳೇ ಹೇಳ್ತಾರೆ ನಗರದ ಬನಶಂಕರಿ ಗಿರಿನಗರ ಶಿವಾಜಿ ನಗರ ವಿವೇಕ್ ನಗರ ನೀಲಚಂದ್ರ ಹೀಗೆ ಏರಿಯಾ ಏರಿಯಾಗಳಲ್ಲಿ ಈತನ ಹುಡುಗರು ಇರ್ತಾ ಇದ್ರು ಅವರನ್ನೆಲ್ಲ ಹೆಸರು ಮಾಡಿದ ರೌಡಿಗಳು ಹ್ಯಾಂಡಲ್ ಮಾಡ್ತಿದ್ರು ಮುಲಾಮ ಆ್ಯಂಡ್ ಗ್ಯಾಂಗ್ ಗೋರಿಪಾಳ್ಯದ ಅಲ್ತಾಫ್ ಶಿವಾಜಿ ನಗರದ ತನ್ವೀರ್ ಅರಸಯ್ಯ ಕತ್ರಿಗೊಪ್ಪೆ ಲಿಂಗ ಸೈಕಲ್ ರವಿ ಬಳನಿ ಕಾಲಾಪತ್ತರ್ ಹೀಗೆ ನಟೋರಿಯಸ್ಗಳೆಲ್ಲ ಶ್ರೀಧರ್ಗೆ ಅಣ್ಣ ಅಂತ ಕರೆಯತೊಡಗಿದ್ರು ಬರೀ ಕ್ರಿಕೆಟ್ ಗಲಾಟೆಯಿಂದ ಭೂಗತ ಲೋಕಕ್ಕೆ ಎಂಟ್ರಿ ಆಗಿದ್ದ ಶ್ರೀಧರ್ ಕೆಲವೇ ವರ್ಷಗಳಲ್ಲಿ ಅಣ್ಣ ಅಂತ ಕರೆಸಿಕೊಳ್ಳೋ ಲೆವೆಲ್ ತಲುಪಿದ್ದ ಅಗ್ನಿ ಶ್ರೀಧರ್ಗೆ ಆಗ ಪ್ರಮುಖ ಇನ್ಕಮ್ ಸೋರ್ಸ್ ಭೂ ಮಾಫಿಯಾ ಆತ ನೇರವಾಗಿ ಅಲ್ಲದಿದ್ರು ಇನ್ಡೈರೆಕ್ಟ್ ಆಗಿ ಸೈಲೆಂಟ್ ಆಗಿ ಆಪರೇಟ್ ಮಾಡ್ತಾ ಇದ್ದಂತೆ ಏರಿಯಾ ವೈಸ್ ಇದ್ದ ಹುಡುಗರು ಈ ಡೀಲ್ನ ತೆಗೆದುಕೊಳ್ತಿದ್ರು ಇಂಥ ಸಮಯದಲ್ಲಿ ಶ್ರೀಧರ್ಗೆ ವಿರುದ್ಧವಾಗಿ ನಿಂತಿದ್ದೇ ಜೇಡರಹಳ್ಳಿ ಕೃಷ್ಣಪ್ಪ ಮತ್ತು ಕೊರಂಗೋ ಕೃಷ್ಣ
ಆದಿ ಹಾಗೂ ಜೇಡರಹಳ್ಳಿ ಕೃಷ್ಣಪ್ಪನ ಜೊತೆ ಶ್ರೀಧರ್ ರೌಡಿ ಸಂಧಾನವಾಗಿದ್ದ. ಕೃಷ್ಣಪ್ಪ ರೌಡಿಸಂ ಬಿಟ್ಟು ರಾಜಕೀಯದ ಆಸೆಯಿಂದ ಬೆಂಗಳೂರಿಗೆ ಬಾಯಿ ಹೇಳಿದ್ದ. ಆದರೆ ಕೊರಂಗೋ ಕೃಷ್ಣ ಮಾತ್ರ ಶ್ರೀಧರ್ಗೆ ಸರಿಸಾಟಿಯಾಗಿ ನಿಲ್ಲತೊಡಗಿದ್ದ. ಆಗ ಕೊರಂಗೋ ಕೃಷ್ಣನಿಗೆ ಸಾಥ್ ಕೊಟ್ಟವರೇ ಮಾರೇನಹಳ್ಳಿ ಜಗ್ಗ, ಸೈಲೆಂಟ್ ಸುನೀಲ, ಒಂಟೆ ರೋಹಿತ್ ಹಾಗೂ ಇತರೆ ನಟೋರಿಯಸ್ಗಳು. ಅಗ್ನಿ ಶ್ರೀಧರ್ ಗ್ಯಾಂಗ್ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿ ಬೆಳೆದಿತ್ತು. ಅವರ ಹೆಸರನ್ನ ಕೇಳಿದ್ರೆ ಇವತ್ತಿಗೂ ಜನ ನಿದ್ದೆಯೆಲ್ಲ ಬೆಚ್ಚಿ ಬೀಳ್ತಾರೆ. ಹೆಬ್ಬೆಟ್ ಮಂಜ, ರಾಮ ಲಕ್ಷ್ಮಣ, ಮುಲಾಮ ಹೀಗೆ ಪಂಟರ್ಗಳ ಹಿಂದೆ ಶ್ರೀಧರ್ ಜೊತೆಗಿತ್ತು. ಈ ಎರಡೂ ತಂಡಗಳ ನಡುವೆ ಬೀದಿ ಗಲಾಟೆ, ಮಚ್ಚಿನ ಕಾಳಗ. ಹೆಬ್ಬೆಟ್ ಮಂಜನ ತಂಡ ಕೊರಂಗೋ ಮೇಲೆ ಮಾರಣಾಂತಿಕ ಅಟ್ಯಾಕ್ ಕೂಡ ಮಾಡುತ್ತೆ. ಆದ್ರೆ ಇದ್ಯಾವುದರಲ್ಲೂ ಅಗ್ನಿ ಶ್ರೀಧರ್ ಪಾತ್ರವೇ ಬಯಲಿಗೆ ಬರೋದಿಲ್ಲ. ಆದ್ರೆ ಅದೆಲ್ಲದರಲ್ಲೂ ಆತನ ನೆರಳಿದೆ ಅನ್ನೋದು ಹಳೆ ಪಂಟರ್ಗಳ ಮಾತು. ಪ್ರತಿಯೊಂದು ಡೀಲ್ನ ಮಾಸ್ಟರ್ ಮೈಂಡ್ ಕೂಡ ಅಗ್ನಿ ಶ್ರೀಧರ್. ಯಾವಾಗ ಕೊರಂಗೋ ಕೃಷ್ಣ ಸ್ಕ್ರಾಪ್ ಆದ್ನೋ ಆತನೊಂದಿಗಿದ್ದ ಸೈಲೆಂಟ್ ಸುನೀಲ ಮತ್ತು ಒಂಟೆ ರೋಹಿತ್ ಇನ್ನಿತರರು ಅಗ್ನಿ ಶ್ರೀಧರ್ ಜೊತೆಗೆ ಕೈ ಜೋಡಿಸುತ್ತಾರೆ. ಇದೆಲ್ಲದರ ನಡುವೆ ಮುತ್ತಪ್ಪ ರೈ ಮತ್ತೆ ಬೆಂಗಳೂರಿಗೆ ಕಾಲಿಟ್ಟಿದ್ರು. ಅಷ್ಟೇ, ಭೂಗತ ಲೋಕದಲ್ಲಿ ಅಲ್ಲೋಲ ಕಲ್ಲೋಲ. ಹೇಳಿ ಕೇಳಿ ಮುತ್ತಪ್ಪ ರೈಗೂ ಶ್ರೀಧರ್ಗೂ ನಡುವೆ ವೈಷಮ್ಯ ಮೂಡಿತ್ತು. ಅಷ್ಟೇ ಅಲ್ಲ, ಶ್ರೀಧರ್ ಬಂಟ ಬಾಂಡ್ಲಿ ಸೀನನ ಮರ್ಡರ್ ವಿಚಾರದಲ್ಲಿ ಈ ಗಲಾಟೆ ಮುಗಿಲೇರಿತ್ತು. ಆದ್ರೆ ಅದೇ ಕೊಲೆ ಕೇಸ್ನಲ್ಲಿಯೇ ಇಬ್ಬರ ನಡುವೆ ರಾಜಿಯಾಗಿತ್ತು. ಎಸ್, ಇದು ಆಶ್ಚರ್ಯ ಆದ್ರೂ ಸತ್ಯ. ಯಾಕಂದ್ರೆ ಮುತ್ತಪ್ಪ ರೈ ವಿರುದ್ಧ ಸಾಕ್ಷಿ ಹೇಳೋಕೆ ರೆಡಿಯಾಗಿದ್ದು ಖುದ್ದು ಶ್ರೀಧರ್ ಹುಡುಗರೇ. ಅವರನ್ನ ಶ್ರೀಧರ್ ಸುಮ್ಮನಿರಿಸಿದ್ದ. ಅಲ್ಲಿಗೆ ಎಲ್ಲವ ಫಿನಿಶ್. ಮುತ್ತಪ್ಪ ರೈ ಬೆಂಗಳೂರು ಭೂಗತ ಜಗತ್ತಿನಿಂದ ಕಂಪ್ಲೀಟ್ ದೂರ ಸರಿದಿದ್ರು. ಶ್ರೀಧರ್ ತೆರೆಮರೆಯಲ್ಲಿ ಆಕ್ಟಿವ್ ಆಗಿದ್ದ. ಅಗ್ನಿ ಶ್ರೀಧರ್ ಭೂಗತ ಲೋಕದ ಜರ್ನಿ ಅದೆಷ್ಟು ರೋಚಕ ಅಂದ್ರೆ ಆತನಿಗೆ ಜೈರಾಜ್ ಜೊತೆಯ ಸಖ್ಯವಿತ್ತು. ಕೊತ್ವಾಲ್ ಅಂತಿಮ ದಿನಗಳಲ್ಲಿ ಆತನೊಂದಿಗೂ ಗೆಳೆತನ ಬೆಳೆಸಿದ್ದ. ಮುತ್ತಪ್ಪ ರೈಗೋ ಆತ್ಮೀಯನಾಗಿದ್ದ. ಇಡೀ ಬೆಂಗಳೂರನ್ನಾಳಿದ ಮೂವರು ರೌಡಿಗಳೊಂದಿಗೂ ಗುರುತಿಸಿಕೊಂಡು ನಂತರ ಮುನಿಸಿಕೊಂಡ ಹೆಗ್ಗಳಿಕೆ ಈತನದ್ದು. ಬರೋಬ್ಬರಿ 25 ವರ್ಷಗಳಿಂದ ಶ್ರೀಧರ್ ಮನೆ ಮೇಲೆ ದಾಳಿ ಆಗಿರಲಿಲ್ಲ. ಆದ್ರೆ ಅದೊಂದು ಎಡವಟ್ಟು ಮತ್ತೆ ಆತನನ್ನ ಪೀಕಲಾಟ ಕೀಡು ಮಾಡಿತ್ತು. ಹಾಗಾದ್ರೆ ಶ್ರೀಧರ್ ಮೇಲಿರುವ ಕೇಸ್ಗಳೆಷ್ಟು ಹೇಳ್ತೀವಿ ಸ್ಮಾಲ್ ಬ್ರೇಕ್ ನಂತರ. ಆ ದಿನಗಳಲ್ಲಿ ಅಟ್ಟಹಾಸ ಮಾಡಿದ್ದ ಶ್ರೀಧರ್ ಇವತ್ತಿಗೂ ಒಬ್ಬ ರೌಡಿ ಶೀಟರ್. ಸದ್ಯ ಶ್ರೀಧರ್ ಖಾಕಿಯ ಬಲೆಯೊಳಗೆ ಬಿದ್ದಿದ್ದಾನೆ. ಪೊಲೀಸರ ಮುಂದೆ ಆತನ ಅಗ್ನಿ ನಂದಿ ಹೋಗಿದೆ. ಅಷ್ಟಕ್ಕೂ ಆತನ ವಿರುದ್ಧ ಇರೋ ಕೇಸ್ಗಳೇನು, ಸದ್ಯ ಫಿಟ್ ಆಗಿರೋ ಕೇಸ್ಗಳೇನು, ಅದನ್ನ ಎಳೆ ಎಳೆಯಾಗಿ ವಿವರಿಸ್ತೀವಿ ನೋಡಿ. ಬೆಂಗಳೂರಿನ ಕುಮಾರಸ್ವಾಮಿ ಲೇಔಟ್ನಲ್ಲೊಂದು ಭರ್ಜರಿ ಮನೆ. ಮನೆಯಲ್ಲ, ಅದು ಬಂಗಲೆ. ಅದರಲ್ಲಿಯೇ ಶ್ರೀಧರ್ ವಾಸ. ಅಲ್ಲೇ ಕೂಗಳತೆಯಲ್ಲೇ ಬಚ್ಚನ್ ನಿವಾಸ. ಅಗ್ನಿ ಶ್ರೀಧರ್ ಸದ್ಯ ಅಗ್ನಿ ಅನ್ನೋ ವಾರಪತ್ರಿಕೆ ನಡೆಸುತ್ತಿದ್ದಾರೆ. ಅದರಲ್ಲಿ ರಾಜಕಾರಣಿಗಳ, ಭ್ರಷ್ಟರ, ಭೂಗತ ಪಾತಕಿಗಳ ಅಸಲಿಯತ್ತ ಅನಾವರಣವಾಗುತ್ತೆ. ಇದರ ಜೊತೆ ಜೊತೆಯಲ್ಲಿಯೇ ಕರುನಾಡ ಸೇನೆ ಅನ್ನೋ ಸಂಘಟನೆ, ಜೊತೆಗೆ ಸಿನಿಮಾ ನಿರ್ಮಾಣ, ಸಿನಿಮಾ ನಿರ್ದೇಶನ. ವಿಷಯ ಅಂದ್ರೆ ಅಗ್ನಿ ಶ್ರೀಧರ್ ಬರೆದಿರೋ ದಾದಾಗಿರಿಯ ದಿನಗಳ ಪುಸ್ತಕ. ಆ ದಿನಗಳ ಹೆಸರಿನಲ್ಲಿ ಸಿನಿಮಾ ಆಗಿದೆ. ಅವನ್ನ ನಾವು ಮುಗಿಸ್ತೀವಿ, ನೀವು ನಮ್ಗೇನ್ ಸಹಾಯ ಮಾಡ್ತೀರಿ? ನಾವು ಯಾವತ್ತೂ ಯಾರಿಗೂ ಸುಳ್ಳೇಳಕ್ಕಿಲ್ಲ. ನೀವೇನ್ ಸಹಾಯ ಕೇಳಿದ್ರು ಮಾಡ್ತೀವಿ. ನೀವು ಮುಗಿಸಿ, ಅದಕ್ಕೆ ನಿಮ್ಗೆ ಹಣ ಬೇಕಾ?
ನಿಮ್ ಹಣ ಬೇಕಿಲ್ಲ. ಮುಗಿಸಿದ ಮೇಲೆ ಕೊತ್ವಾಲ್ ಗ್ಯಾಂಗ್ನವರಿಂದ ನಮಗೆ ಯಾವ ಪ್ರಾಬ್ಲಮ್ಮೂ ಆಗಬಾರ್ದು. ಕೇಸ್ ಹೊರಗಡೆ ಬಂದರೆ ಕೋರ್ಟ್ನ ನೀವು ಹ್ಯಾಂಡಲ್ ಮಾಡಬೇಕು. ಇದೆ ಗೌರಿಕೆ ಅನ್ನೋ ಚಿತ್ರಕ್ಕೆ ಸ್ಕ್ರೀನ್ ಪ್ಲೇ ಬರೆದಿದ್ದಾರೆ. ಸಾಹಿತ್ಯ ಚಟುವಟಿಕೆಗಳಲ್ಲೂ ಅಗ್ನಿ ಶ್ರೀಧರ್ ತೊಡಗಿಕೊಂಡಿದ್ದಾರೆ. ಆದರೆ ಇವತ್ತಿಗೂ ಶ್ರೀಧರ್ ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಸ್ಟೇಷನ್ನಲ್ಲಿ ರೌಡಿ ಶೀಟರ್. ಕೊಲೆ, ಕೊಲೆ ಯತ್ನ, ಹಲ್ಲೆ, ಸುಲಿಗೆ, ದೊಂಬಿ, ಗಲಭೆ, ಮೋಸ, ದರೋಡೆ ಯತ್ನ, ಸ್ಫೋಟಕ ಕಾಯ್ದೆಯಡಿ ಬೆಂಗಳೂರಿನ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ಈತನ ವಿರುದ್ಧ ಕೇಸ್ಗಳಿವೆ. ಕೆಲವು ಪ್ರಮುಖ ಕೇಸ್ಗಳು ಇಂದಿಗೂ ವಿಚಾರಣಾ ಹಂತದಲ್ಲಿದೆ. ಅಷ್ಟೇ ಅಲ್ಲ, ಬಚ್ಚನ್ ಮೇಲೂ ಕೂಡ ಹಲವು ಕ್ರಿಮಿನಲ್ ಪ್ರಕರಣಗಳಿವೆ. ವಿಷಯ ಅಂದ್ರೆ ಅಗ್ನಿ ಶ್ರೀಧರ್ ಮೇಲೆ ಒಟ್ಟು 17 ಪ್ರಕರಣಗಳು ದಾಖಲಾಗಿವೆ. ಕುಮಾರಸ್ವಾಮಿ ಲೇಔಟ್ ಠಾಣೆಯಲ್ಲಿ 4 ಪ್ರಕರಣಗಳು, ಆನೇಕಲ್ನಲ್ಲಿ 1 ಪ್ರಕರಣ, ಬೆಂಗಳೂರಿನ 4 ದಿಕ್ಕಿನ ವಿವಿಧ ಪೊಲೀಸ್ ಠಾಣೆಗಳಲ್ಲಿ 12 ಪ್ರಕರಣಗಳು ಶ್ರೀಧರ್ ಮೇಲೆ ದಾಖಲಾಗಿವೆ. ವಿಷಯ ಅಂದ್ರೆ ಇದು ಕೇವಲ ದಾಖಲಾದ ಪ್ರಕರಣಗಳಷ್ಟೇ. ಅದೆಷ್ಟೋ ಕೃತ್ಯಗಳು ಪೊಲೀಸ್ ಸ್ಟೇಷನ್ ಮೆಟ್ಟಿಲೇ ಏರಿಲ್ಲ. ಶ್ರೀಧರ್ ಅವುಗಳನ್ನು ರಾಜಿ ಮೂಲಕ ಬಗೆಹರಿಸಿಕೊಂಡಿದ್ದಂತೆ. ಇಲ್ಲಿ ಪ್ರಮುಖವಾಗಿ ಇನ್ನೊಂದು ವಿಷಯವನ್ನ ಹೇಳಲೇಬೇಕು. ಅಗ್ನಿ ಶ್ರೀಧರ್ ಮನೆ ಮೇಲೆ ಕೊನೆಯ ಬಾರಿಗೆ ದಾಳಿಯಾಗಿದ್ದು 1992ರಲ್ಲಿ. ಆಗ ಡಿಸಿಪಿ ಆಗಿದ್ದ ಕೆಂಪಯ್ಯ ಅಗ್ನಿ ಶ್ರೀಧರ್ ಮತ್ತು ಬಚ್ಚನ್ ನಿವಾಸದ ಮೇಲೆ ದೊಡ್ಡ ದಾಳಿ ನಡೆಸಿದ್ರು. ಅಕ್ರಮ ಶಸ್ತ್ರಾಸ್ತ್ರಗಳನ್ನ ವಶಪಡಿಸಿಕೊಂಡು ದರೋಡೆಗೆ ಹೊಂಚು ಹಾಕಿದ ಪ್ರಕರಣ ದಾಖಲಿಸಿದ್ರು. ಇಬ್ಬರನ್ನು ಅರೆಸ್ಟ್ ಕೂಡ ಮಾಡಿದ್ರು. ಇದಾಗಿ 25 ವರ್ಷದವರೆಗೂ ಅಗ್ನಿ ಶ್ರೀಧರ್ ಮನೆ ರೇಡ್ ಆಗಿರಲಿಲ್ಲ, ಯಾರು ಟಚ್ ಕೂಡ ಮಾಡ್ತಾ ಇರಲಿಲ್ಲ. ಶ್ರೀಧರ್ ಹವಾ ಯಾವ ರೀತಿ ಇತ್ತು ಅಂದ್ರೆ ಪ್ರತಿಯೊಬ್ಬರೂ ಆತನಿಗೆ ಸಲಾಂ ಹೊಡೆಯುತ್ತಿದ್ರು. ಆದ್ರೆ ಫೆಬ್ರವರಿ 7ರಂದು ನಡೆದಿದ್ದು ಯಾರ ಊಹಿಸಲಾಗದಿದ್ದ ಘಟನೆ. ಆವತ್ತು ಪೊಲೀಸರು ಶ್ರೀಧರ್ ಮೇಲೆ ಮುರಿದುಕೊಂಡು ಬಿದ್ದಿದ್ರು. ಕಡಬಗೆರೆ ಸೀನಾ ಶೂಟೌಟ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಒಂಟೆ ರೋಹಿತ್ ಮತ್ತು ಸೈಲೆಂಟ್ ಸುನೀಲನ ಹಿಂದೆ ಬಿದ್ದಿದ್ರು. ಅವರಿಬ್ಬರಿಗೂ ಶ್ರೀಧರ್ ಸಖ್ಯವಿರೋದು, ಶ್ರೀಧರ್ ಮನೆಗೆ ಆಗಾಗ ಹೋಗಿ ಬರ್ತಾ ಇರೋದು ಪೊಲೀಸರಿಗೆ ಗೊತ್ತಾಗಿತ್ತು. ಹೀಗಾಗಿ ಶ್ರೀಧರ್ನನ್ನ ಈ ಬಗ್ಗೆ ಪ್ರಶ್ನಿಸಿದ್ದಾರೆ. ಆದ್ರಾತ ಉಲ್ಟಾ ಮಾತಾಡಿದ್ದ. ಹೀಗಾಗಿ ಸರ್ಚ್ ವಾರೆಂಟ್ ಪಡೆದು ಮಂಗಳವಾರ ಆತನ ಮನೆಗೆ ನುಗ್ಗಿದ್ದಾರೆ. ಆದ್ರೆ ಆರಂಭದಲ್ಲಿ ಶ್ರೀಧರ್ ಮತ್ತೆ ಖ್ಯಾತೆ ತೆಗೆದಿದ್ದಾನೆ, ನಾನು ಯಾರು ಗೊತ್ತಾ ಅಂತ ಪೊಲೀಸರಿಗೆ ಗುರಾಯಿಸತೊಡಗಿದ್ದಾನೆ. ಈ ವೇಳೆ ಹಿರಿಯ ಅಧಿಕಾರಿಯೊಬ್ಬರು ಶ್ರೀಧರ್ಗೆ ಸರಿಯಾಗಿಯೇ ವಿಚಾರಿಸಿಕೊಂಡಿದ್ದಾರೆ. ಅಷ್ಟೇ, ಶ್ರೀಧರ್ ಸೈಲೆಂಟ್ ಆಗಿದ್ದಾನೆ. ಆತನ ಕಣ್ಣಿಂದ ದಳದಳನೆ ನೀರಿಳಿಯತೊಡಗಿದೆ. ಪೊಲೀಸರಲ್ಲಿ ಸೈಲೆಂಟ್ ಸುನೀಲ್ ಮತ್ತು ಒಂಟೆ ರೋಹಿತ್ ಎಲ್ಲಿದ್ದಾರೆ ಅಂತ ಪ್ರಶ್ನಿಸತೊಡಗಿದ್ದಾರೆ. ಆದ್ರೆ ಶ್ರೀಧರ್ ಮಾತ್ರ ನನಗೆ ಗೊತ್ತಿಲ್ಲ ಅಂತಲೇ ಹೇಳತೊಡಗಿದ್ದಾನೆ. ಹೇಳಿ ಕೇಳಿ ಸೈಲೆಂಟ್ ಸುನೀಲ ಶ್ರೀಧರ್ ನೇತೃತ್ವದ ಕರುನಾಡ ಸೇನೆ ಸಂಘಟನೆಯ ಕಾರ್ಯಾಧ್ಯಕ್ಷ, ಅದರ ಸಕ್ರಿಯ ಸದಸ್ಯ ಒಂಟೆ ರೋಹಿತ್. ಗೊತ್ತಿಲ್ಲ ಅಂದ್ರೆ ಹೇಗೆ ಹೇಳಿ? ಮುಂದೆ ಶ್ರೀಧರ್ ಮತ್ತು ಬಚ್ಚನ್ ಮನೆಯಿಂದ ಮಾರಕಾಸ್ತ್ರಗಳನ್ನು ಜಪ್ತಿ ಮಾಡಲಾಗಿದೆ. ಅಕ್ರಮವಾಗಿ ಸಂಗ್ರಹಿಸಿಡಲಾಗಿದ್ದ ಲಿಕ್ಕರ್ ಸೀಸ್ ಮಾಡಲಾಗಿದೆ. ಇದೆರಡು ಪ್ರಕರಣಗಳ ಜೊತೆಗೆ ರೌಡಿ ಶೀಟರ್ ಆಗಿದ್ದರೂ ಬಾಡಿ ಗಾರ್ಡ್ಗಳನ್ನಿಟ್ಟುಕೊಂಡ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೇಸ್ ಹಾಕಲಾಗಿದೆ. ಬಚ್ಚನ್ ಹಾಗೂ 6 ಜನ ಬಾಡಿ ಗಾರ್ಡ್ಗಳನ್ನು ಅರೆಸ್ಟ್ ಮಾಡಲಾಗಿದೆ. ಆದರೆ ಶ್ರೀಧರ್ ಬಿಪಿ ಜಾಸ್ತಿಯಾಗಿ ಕುಸಿದು ಬಿದ್ದಿದ್ದಾನೆ. ತಕ್ಷಣ ಪೊಲೀಸರೇ ಆತನನ್ನು ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಶ್ರೀಧರ್ ಮತ್ತು ಬಚ್ಚನ್ ಮೇಲೆ ಕೇಸ್ ದಾಖಲಾಗಿ ಅವರಿಬ್ಬರು ಅರೆಸ್ಟ್ ಆದರೆ ಒಂಟೆ ರೋಹಿತ್ ಮತ್ತು ಸೈಲೆಂಟ್ ಸುನೀಲ ಬಂದೇ ಬರ್ತಾರೆ ಅನ್ನೋದು ಪೊಲೀಸರಿಗೆ ಗೊತ್ತಿತ್ತೋ ಗೊತ್ತಿಲ್ವೋ, ಆದರೆ ಬಚ್ಚನ್ ಅಂಡ್ ಗ್ಯಾಂಗ್ ಅರೆಸ್ಟ್ ಆಗ್ತಿದ್ದಂತೆ ಶ್ರೀಧರ್ ಮೇಲೆ ಕೇಸ್ ಬಿದ್ದು ಆತ ಆಸ್ಪತ್ರೆ ಸೇರ್ತಿದ್ದಂತೆ ಮೊದಲಿಗೆ ಒಂಟೆ ರೋಹಿತ್ ಕಾಣಿಸಿಕೊಂಡಿದ್ದಾನೆ. ಆತ ಅರೆಸ್ಟ್ ಆದ ಕೆಲವೇ ನಿಮಿಷಗಳಲ್ಲಿ ಸೈಲೆಂಟ್ ಸುನೀಲ ಕೂಡ ಅಂಧರಾಗಿದ್ದಾನೆ. ಸದ್ಯ ಪೊಲೀಸರು ಕಡಬಗೆರೆ ಸೀನಾ ಶೂಟೌಟ್ ಪ್ರಕರಣದ ವಿಚಾರಣೆ ಮುಂದುವರೆಸಿದ್ದಾರೆ. ಆ ದಿನಗಳಲ್ಲಿ ರೌಡಿಯಾಗಿದ್ದ ಶ್ರೀಧರ್ ಈ ದಿನಗಳಲ್ಲೂ ರೌಡಿ ಶೀಟರ್ ಅನ್ನೋದು ಜಗಜ್ಜಾಹಿರಾಗಿದೆ. ಇದೇ ಹೊತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ 9.